ಹಲೋ 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 ಯಾರೇ ಫೋನಲ್ಲಿ? ನಿಮ್ ಹುಡುಗನ ಬೆಳಗ್ಗೆ ಅವನ್ ರೂಮ್ ಹತ್ರ ನಮ್ಮ ಹುಡುಗರನ್ನ ಕಳಿಸಿದ್ದೆ, ರೂಮ್ ಬೀಗ ಹಾಕೊಂಡು ಎಲ್ಲಿಗೋ ಓಡೋಗಿದ್ದಾನಂತೆ. ಓಡ್ ಹೋದ ಅಂತ ನೀನ್ ಅನ್ಕೊಂಡಿದ್ಯಾ? ಇಲ್ಲಿಗೆ ಬರ್ತಿದ್ದಾನೆ ಅಂತ ನಾನ್ ಅಂತಿದ್ದೀನಿ. ಹುಲಿ ಕಣವನು ಹಿಂದೆ ಕೊಡಿ ಅಭ್ಯಾಸನೇ ಇಲ್ಲ, ಬೇಟೆ ಆಡಕ್ ಇಲ್ಲೇ ಬರ್ತಾನೆ. ಏನೇ ನಿನ್ ಬಿಲ್ಡಪ್, ಮೊದ್ಲಿಗೆ ನನ್ನ ನೋಡಿದ್ರ ಸಾಕು ಹೆದರ್ಕೊಂತಿದ್ದೆ, ಈಗೆಲ್ಲಿಂದ ಬಂತಿಷ್ಟು ಧೈರ್ಯ ನಿನಗೆ? ಅಬ್ಬಿ ಕೊಟ್ಟವನೆ ಇಲ್ಲಿಗೆ ಬಂದೇ ಬರ್ತಾನೆ. ಅವನು ಬರಲ್ಲ ಅಂತ ಅನ್ಕೊಂಡಿದೀನಿ, ಅಕಸ್ಮಾತ್ ಅವನೇನ ಬಂದ್ರೆ ಹೆಂಗ ಸಾಯಿಸ್ತೀನಿ ಅಂದ್ರೆ. ನಿನ್ ಲೈಫಲ್ಲಿ ಭಯ ಅನ್ನೋದು ಬಿಟ್ರೆ ಏನು ಗೊತ್ತಿರ್ಬಾರ್ದು. ಅವನ್ ಸಾಯ್ತಾನೆ ಅಂತ ಗೊತ್ತಾದ್ರೆ ಅವನ್ ಕೈಯಿಂದ ತಾಳಿ ಕಟ್ಟಿಸ್ಕೊಂಡು ಅವನ್ಕಿಂತ ಒಂದು ಕ್ಷಣ ಸುಮಂಗಲಿಯಾಗಿ ಮುಂಚೆ ಸಾಯ್ತೀನಿ, ಆದ್ರೆ ನಿನಗ್ ಮಾತ್ರ ಸಿಗಲ್ಲ. ಅದೆಷ್ಟೇ ಹಠ ನಿನಗೆ, ಅವನ್ ಸಾವು ನಿನ್ ಕಣ್ಣಲ್ಲಿರ್ಬೇಕಾದ್ರೆ ನಿನ್ ಅನುಭವಿಸಿ ಆಮೇಲೆ ಇನ್ನೂ ಸಾಯಿಸ್ತೀನಿ. ಮಾನ ದುರಿತ ಪ್ರಾಣಂ ಶವ ಸಮಾನಂ, ನೂರು ಯೋಚನೆಯಿಂದ ಕೂಡಿದ ಹತ್ತು ತಲೆ ರಾವಣನೇ ಅಹಂ ನಂಬಿ ಮಣ್ಣಾದ ಕಣೋ. ಇಬ್ರು ಪ್ರೀತಿ ಮಧ್ಯೆ ಒಬ್ಬ ಬಂದ್ರೆ ಅವನು ರಾವಣನ್ ಲೆಕ್ಕಾನೆ. ಪ್ರಾಣನೇ ಇಲ್ದಿರೋ ಮಾನನ ಅನ್ಭವಿಸ್ತೀನಿ ಅಂತಿದ್ಯಲ್ಲ, ನೀನು ಒಬ್ಬ ಗಂಡ್ಸ. ರಾಮಾಯಣದಲ್ಲಿ ರಾವಣ ಸೀತೆನ ಎತ್ಕೊಂಡೋದಾಗ ರಾಮನ್ಗೆ ಎಷ್ಟು ನೋವಾಗಿತ್ತು ಅಂತ ನನಗೆ ಗೊತ್ತಿಲ್ಲ, ಆದರೆ ನನಗಂತೂ ಪ್ರಾಣ ಹೋದಂಗಾಗ್ತಿದೆ. ನೀವು ರಾಮಾಯಣದಲ್ಲಿ ರಾಮನ್ನು ಸೀತೆನು ಒಂದು ಮಾಡಿದ್ರಿ. ನನ್ನ ಲೈಫಲ್ಲಿ ನಾನು ಯಾವತ್ತೂ ನಿಮ್ಮ ಕೈ ಮುಗಿದು ಏನೂ ಕೇಳಿಲ್ಲ, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ನನ್ನನ್ನು ಸ್ವಪ್ನನೂ ಒಂದು ಮಾಡ್ತೀರಾ? ಹೋಗ್ಲಿ, ಸ್ವಪ್ನಲೋಕ ದಾರಿ ತೋರಿಸಿ ಬಾಸ್, ಮುಂದಿನ ನಾನು ನೋಡ್ಕೊತೀನಿ. ಇಲ್ಲದ ಕಣ್ಣುಗಳು ಹುಡುಕುತ್ತಿವೆ ಸ್ವಪ್ನ ಲೋಕಕ್ಕೆ ದಾರಿ, ಹೃದಯದ ಬಡಿತವೂ ಕೇಳುತ್ತಿದೆ ಸ್ವಪ್ನ ನೀನೆಲ್ಲಿ. ಸಿಗರೆಟ್ ಕೊಡಿ.
ಎಲ್ಗೆ ಹೋಗಿದ್ದಪ್ಪ? ಮಗಳು ಮನೆಗೆ ಹೋಗಿದ್ನಪ್ಪ. ಮದ್ವೆ ಆಗಿ ಎಷ್ಟು ತಿಂಗಳಾಯ್ತು? ಮದುವೆ ಆಗಿ 6 ತಿಂಗಳಾಯ್ತು. ಹೌದಾ, ಒಳ್ಳೇದಾಯ್ತು. ಯಾವೂರಿಗೆ ಕೊಟ್ರಿ? ಸ್ವಪ್ನಲೋಕಪ್ಪ. ಟೀ ಕೊಡಪ್ಪ ಅವನದು. ಸರ್, ಸ್ವಪ್ನಲೋಕ ಎಲ್ಲಿ ಬರುತ್ತೆ ಸರ್? ಸ್ವಪ್ನಲೋಕನ? ಹಾಂ ಸರ್, ತೋರಿಸ್ತೀನಿ ಬಾಪ್ಪ. ಹೀಗೆ 15 ಕಿಲೋಮೀಟರ್ ಹೋದ್ಮೇಲೆ ಬಲಕ್ಕೆ ತಿರುಗ್ಬಿಡು. ಅಲ್ಲಿಂದ 2 ಕಿಲೋಮೀಟರ್ ಹೋದ್ರೆ ಸ್ವಪ್ನಲೋಕ ಸಿಗತ್ತೆ. ಥ್ಯಾಂಕ್ ಯು ಸರ್. ಹೋಗಿ ಹೂವ ಕುಯ್ಕೋ ಬನ್ರಿ ಅಂದೆ. ನೀವು ಮಂಟಪದ ಹತ್ರ ಹೋಗಿ ಕೆಲ್ಸ ಎಷ್ಟೈತೆ ಹೇಳು, ಹೋಗ್ ಮಾಡ್ರ ಅಂದೆ. ಆ ಕಾಳ ಎಲ್ಲೋದ್ನು ಕಾಯಿ ತಗೋಬಾ ಅಂತ ಹೇಳಿ ಎಷ್ಟೊತ್ತಾಯ್ತು. ಯಾರಿಗೂ ಜವಾಬ್ದಾರಿನೇ ಇಲ್ಲ, ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಮನೆ ತುಂಬಾ ದಂಡ ಪಿಂಡಗಳಿದ್ರ ಒಂದ್ ಕೆಲ್ಸ ಮಾಡಲ್ಲ.